वेलकम बैक वि सोमण्ण गे वरुण क्षेत्रदे टेंशन चामराजनगर बीजेपी गे सोमण्ण टेंशन चामराजनगर दिंद स्पर्धे अंत हेळ्ताने इद्दारे सोमण्ण अवरु ननगे इच्छे इरोदु चामराजनगर अन्नुवंतह मातन्न हेळिदारे हाईकमांड एन हेळुत्ते नोडोण अंत हेळि ಚಾಮರಾಜನಗರದಿಂದ ಸ್ಪರ್ಧೆಯ ಸುಳಿವನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಸೋಮಣ್ಣ ಅವರು ನಾನು ಮಲೆ ಮಹದೇಶ್ವರನ ಆಶೀರ್ವಾದವನ್ನು ಪಡಿಬೇಕು ಚಾಮರಾಜನಗರವನ್ನು ಮಾದರಿ ಜಿಲ್ಲೆ ಮಾಡಬೇಕು ಅನ್ನುವಂತಹ ಆಸೆ ಇದೆ ಅನ್ನುವಂತಹ ಮಾತನ್ನು ಸೋಮಣ್ಣ ಅವರು ಹೇಳಿದ್ದಾರೆ ಭಗವಂತನ ಆಶೀರ್ವಾದದಿಂದ ಒಳ್ಳೆ ಕಾಲ ಬರ್ತಿದೆ ಅಭಿವೃದ್ಧಿ ಕನಸುಗಳನ್ನು ನನಸು ಮಾಡೋಣ ಅಂತ ಸೋಮಣ್ಣ ಹೇಳಿದ್ದು ಚಾಮರಾಜನಗರದ ರೈತ ಮೋರ್ಚಾ ಸಭೆಯಲ್ಲಿ ಸೋಮಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಸೋಮಣ್ಣ ಅವರು ಯಾವ ಕ್ಷೇತ್ರಕ್ಕೆ ಹೋಗ್ತೀನೋ ಅಲ್ಲಿಂದಲೇ ಸ್ಪರ್ಧೆ ಮಾಡ್ತೀನಿ ನಮ್ಮ ತಾಯಿ ಹೇಳಿರೋದು ಅದನ್ನೇ ಪಾಲಿಸ್ತೀನಿ ಮನೆ ದೇವರಿಗೆ ಹೋದ ಮೇಲೆ ಅಲ್ಲಿಂದ ನೇರವಾಗಿ ಎಲ್ಲಿ ನಿಂತ್ಕೋತೀನೋ ಆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಸೋಮಣ್ಣ ಚಾಮರಾಜನಗರದಿಂದನೇ ಸೋಮಣ್ಣ ಸ್ಪರ್ಧೆ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಚಾಮರಾಜನಗರದಲ್ಲಿ ಸೋಮಣ್ಣ ಅವರಿಗೆ ಮನೆ ಹುಡುಕಾಟ ನಡೆದಿದೆ ಸೋಮಣ್ಣ ಅವರು ಆಲ್ರೆಡಿ ಅಲ್ಲಿ ಮನೆ ಹುಡುಕಾಟವನ್ನ ನಡೆಸಿದ್ದಾರೆ ಉದ್ಯಮಿಯೊಬ್ಬರ ಮನೆಯನ್ನ ನೋಡಿಕೊಂಡು ಹೋಗಿದ್ದಾರೆ ಸೋಮಣ್ಣ ಇವತ್ತು ರೈತ ಮೋರ್ಚಾ ಸಮಾವೇಶದಲ್ಲೂ ಅವರು ಭಾಗಿಯಾಗಿದ್ರು ಸಮಾವೇಶದ ಬಳಿಕ ಭಿಡೀರ್ ಅಂತ ಹೇಳಿ ಮನೆಯನ್ನ ನೋಡಿಕೊಂಡು ಹೋಗಿದ್ದಾರೆ ಸೋಮಣ್ಣ ಮನೆ ನೋಡಿದ ಬಳಿಕ ಮಲೆ ಮಹದೇಶ್ವರನ ದರ್ಶನವನ್ನ ಪಡೆದಿದ್ದಾರೆ ಸೋಮಣ್ಣ ಇವತ್ತು ಅವರು ಹೇಳ್ತಾ ಇದ್ದಿದ್ದು ಅದೇ ನಾನು ಚಾಮರಾಜನಗರದಿಂದಲೇ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿದ್ದೇನೆ ಇಲ್ಲಿಂದನೇ ಸ್ಪರ್ಧೆ ಮಾಡ್ತೀನಿ ನಾನು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಹೈಕಮಾಂಡ್ ಏನು ಹೇಳುತ್ತೆ ನೋಡೋಣ ಆದರೆ ವರುಣ ಕ್ಷೇತ್ರದ ಸೋಮಣ್ಣ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಸೋಮಣ್ಣ ಈಗ ಚಾಮರಾಜನಗರದಿಂದಲೇ ಕಣಕ್ಕಿಳಿಯೋದು ಫಿಕ್ಸ್ ಆ ರೀತಿ ಅಂತ ಬೆಳವಣಿಗೆಗಳು ಆಲ್ರೆಡಿ ಈಗ ನಡೀತಾ ಇದೆ ಹಾಗಾದ್ರೆ ಅವರಿಗೆ ಸೂಚನೆ ಸಿಕ್ಕಿದೆಯಾ ನವಿತಾ ಜನ್ ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಸೂಚನೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ಕಳೆದ ಹಲವಾರು ದಿನಗಳಿಂದ ಚಾಮರಾಜನಗರದತ್ತ ಅವರು ಸೋಮಣ್ಣ ಅವರು ಬಂದಿರಲಿಲ್ಲ ಇವತ್ತು ರೈತ ಮೋರ್ಚಾ ಜಿಲ್ಲಾ ಬಿಜೆಪಿಯಿಂದ ಆಯೋಜಿಸಿದಂತಹ ರೈತ ಮೋರ್ಚಾ ಸಮಾವೇಶದಲ್ಲಿ ಭಾಗವಹಿಸಿದ್ರು ಆ ಸಮಾವೇಶದಲ್ಲಿ ಭಾಗವಹಿಸಿ ಪರೋಕ್ಷವಾಗಿ ಒಂದು ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ ನನಗೆ ಚಾಮರಾಜನಗರ ಜಿಲ್ಲೆ ಬಗ್ಗೆ ಅಪಾರ ಪ್ರೀತಿ ಇದೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ನನ್ನ ಕನಸು ಮಲೆ ಮಹದೇಶ್ವರನ ದರ್ಶನ ಪಡೆದು ಆಶೀರ್ವಾದ ಪಡೆದು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರ ಮುಖಾಂತರ ಇಲ್ಲಿ ಸ್ಪರ್ಧೆ ಮಾಡುವ ಒಂದು ಸುಳುವನ್ನು ಬಿಟ್ಕೊಟ್ಟಿದ್ರೆ ಜೊತೆಗೆ ಇಲ್ಲಿಂದ ತೆರಳ್ತಾ ಇರ್ಬೇಕಾದ್ರೆ ತಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿದ್ದಾರೆ ನನ್ನ ತಾಯಿ ಯಾವಾಗಲೂ ಮಲೆ ಮಹದೇಶ್ವರ ದರ್ಶನ ಪಡಿ ನಂತರ ನಿಮ್ಮ ಕೆಲಸ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದಂತೆ ಕಾರ್ಯಕರ್ತರ ಜೊತೆ ಮಾತಾಡಿದ್ದಾರೆ ಜೊತೆಗೆ ಹೋಗುವಾಗ ಚಾಮರಾಜನಗರದ ಒಂದು ಪ್ರಮುಖ ಬಡಾವಣೆ ಭ್ರಮರಾಂಭ ಬಡಾವಣೆಯಲ್ಲಿ ಒಬ್ಬ ಕರಿಕಲ್ಲು ಉದ್ಯಮಿಯವರ ಮನೆಯವರನ್ನು ನೋಡಿ ಒಂದೂವರೆ ತಿಂಗಳ ಕಾಲ ನಮಗೆ ಮನೆ ಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂಡಿದ್ದಾರೆ ಒಟ್ಟಾರೆ ಈ ಬರವಣಿಗೆಗಳನ್ನ ನೋಡಿದ್ರೆ ಒಂದು ಏನು ರಾಜ್ಯ ಬಿಜೆಪಿಯಲ್ಲಿ ಇಬ್ಬರು ನಾಯಕರ ನಡುವಿನ ಒಂದು ಮುಸುಕಿನ ಗುದ್ದಾಟಕ್ಕೆ ಚಾಮರಾಜನಗರ ಸಾಕ್ಷಿ ಆಗ್ತದೆ ಅಂತ ಹೇಳ್ಬೋದು ಒಂದ್ ಕಡೆ ಯಡಿಯೂರಪ್ಪ ಇನ್ನೊಂದ್ ಕಡೆ ಸೋಮಣ್ಣ ಸೋಮಣ್ಣ ಅವರು ಯಾವಾಗ ಚಾಮರಾಜನಗರ ಬೇಕು ಅಂತ ಬಹಳ ಹಿಂದೆನೆ ಈ ಬಗ್ಗೆ ಒಳಗು ತೋರಿಸಿದ್ರು ಅವಾಗ ಯಡಿಯೂರಪ್ಪ ಒಂದು ದಾಳ ಉರಿಸಿದ್ರು ರುದ್ರೇಶ್ ಅಂತ ಕೆಆರ್ಡಿಲ್ ಅಧ್ಯಕ್ಷ ಅವರ ಶಿಷ್ಯ ಅವರ ಪರಮಾಪ್ತ ಅವರನ್ನು ಕಳಿಸಿ ಸೋಮಣ್ಣನ ಕಟ್ಟಿ ಹಾಕಿ ನೋಡಿದ್ರು ಅವರು ಇಲ್ಲಿ ಸಂಘಟನೆಗಳು ಮಾಡ್ಕೊಂಡು ಸೋಮಣ್ಣನಿಗೆ ಸಡ್ಡೆ ಡೈರೆಕ್ಷನ್ನಲ್ಲಿ ಒಂದು ಪ್ರವಾಸ ಮಾಡ್ಕೊಂಡು ಹಿಡಿದ್ರು ಈ ನಡುವೆ ಸೋಮಣ್ಣನ ಸಹ ನನಗೆ ಚಾಮರಾಜನಗರ ಬಗ್ಗೆ ಅಪಾರ ಪ್ರೀತಿ ಇದೆ ನನಗೆ ಇಲ್ಲಿ ಟಿಕೆಟ್ ಬೇಕು ಅಂತ ಕೇಳ್ಕೊಂಡಿದೆ ಅಂತ ಗೊತ್ತಾಗಿದೆ ಸೋಮಣ್ಣ ಅವ್ರಿಗೆ ಈ ನಡುವೆ ಸೋಮಣ್ಣ ಅವ್ರನ್ನ ವರ್ಣಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಸಹ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇತ್ತು ಅದನ್ನ ಸೋಮಣ್ಣವರು ಸಹ ಒಪ್ಕೊಂಡಿದ್ದಾರೆ ಈ ಬಗ್ಗೆ ಚರ್ಚೆ ನಡೆದ್ರೆ ನಿಜ ಆದ್ರೆ ನನ್ನ ಸೋಮಣ್ಣನ ಯಾವ್ದೇ ಕಾರಣಕ್ಕೂ ಟಿಕೆಟ್ ಬೇಡ ವರ್ಣದಲ್ಲಿ ಬೇಡ ಅಂತ ಹೇಳಿ ನಾವು ಹೈಕಮಾಂಡ್ ಗೆ ಮನವಿ ಮಾಡಿದ್ವಿ ಇದು ವೈಯಕ್ತಿಕ ಅಭಿಪ್ರಾಯ ನಾನು ಎಲ್ಲಿ ನಿಂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವರಿಷ್ಠರು ತೀರ್ಮಾನ ವರಿಷ್ಠರು ಯಾವ ಕಡೆ ನಿಂತ್ಕೊಳ್ಳಿ ಹೇಳ್ತಾರೆ ಅದ್ರ ಬಗ್ಗೆ ನಾನು ತೀರ್ಮಾನ ಮಾಡ್ತೀನಿ ಅಂತ ಅವರು ಸೋಮಣ್ಣವರು ಹೇಳಿದ್ದಾರೆ ಹಾಗೆ ಸಂಪರ್ಕದಲ್ಲಿ ನಂದೀಶ್ ವರುಣಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ ವರುಣಾ ಟಿಕೆಟ್ ಬೇಡ ಅಂತ ಹೇಳಿ ವರಿಷ್ಠರಿಗೆ ಹೇಳಿದ್ದೇನೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರುಣಾ ಕ್ಷೇತ್ರದ ಬಗ್ಗೆ ಮಾತುಕತೆಗಳು ಆಗ್ತಾ ಇರೋದು ನಿಜ ಆದ್ರೆ ನಾನು ಆಲ್ರೆಡಿ ಹೈಕಮಾಂಡ್ಗೆ ಹೇಳಿದ್ದೇನೆ ವರುಣಾ ಕ್ಷೇತ್ರ ಬೇಡ ನಾನು ವರುಣದಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ ಅನ್ನುವ ಮಾತನ್ನ ಹೇಳಿದ್ದಾರೆ ನನಗೆ ಆತರದ ಏನಿಲ್ಲ ಆತರ ಇವತ್ತವರೆಗೂ ಕೆಲವಾರು ಚರ್ಚೆಗಳಾಗಿರೋದು ನಿಜ ಸಹಜ
ಆ ತೀರ್ಮಾನ ಮಾಡೋದು ನಾನಲ್ಲ. ನನ್ನ ಅಭಿಪ್ರಾಯನ ಈಗಾಗಲೇ ನಾನು ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದೀನಿ. ಅದ್ರ ಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೋ ಕಾದು ನೋಡೋಣ. ನೀವೇ ಬೇಡ, ವರುಣ ಬೇಡ ನಮಗೆ ಅಂತ ಹೇಳಿದ್ದೀರಾ? ಅಲ್ಲ, ನನ್ನ ಅಭಿಪ್ರಾಯ ಅದು, ನಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ಅಭಿಪ್ರಾಯ ಏನಿದೆ ಪಕ್ಷ ತೀರ್ಮಾನ ಮಾಡ್ತದೆ, ನಮ್ಮ ವರಿಷ್ಠರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದು ತಲೆ ಬಾಗ್ತದೆ. ಚಾಮರಾಜನಗರದಲ್ಲಿ ಬಿಜೆಪಿ ಟಿಕೆಟ್ ಗಲಾಟೆ ನಡೀತಾ ಇದ್ದು, ನಾಗಶ್ರೀ ಪ್ರತಾಪ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರಲಾಗ್ತಾ ಇದೆ. ಪರೋಕ್ಷವಾಗಿ ಸೋಮಣ್ಣ ಅವರಿಗೆ ಇಲ್ಲಿ ಟಿಕೆಟ್ ಬೇಡ ಅಂತ ಹೇಳಿ ಒತ್ತಡವನ್ನ ಹಾಕುವಂತ ಪ್ರಯತ್ನವೂ ನಡೀತಾ ಇದೆ. ಸೋಮಣ್ಣ ಅವರು, ನನಗೆ ಚಾಮರಾಜನಗರದಿಂದಲೇ ನಾನು ಕಂಟೆಸ್ಟ್ ಮಾಡ್ತೀನಿ, ನನ್ನ ಆಸೆ ಇದೆ, ಇಲ್ಲಿಂದನೇ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ಗೂ ಅದನ್ನೇ ಹೇಳಿದ್ದಾರೆ. ನಾಗಶ್ರೀ ಪ್ರತಾಪ್ಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಪರ ಕೆಲಸ ಮಾಡ್ತೀವಿ, ಹೊರಗಿನವರಿಗೆ ಟಿಕೆಟ್ ನೀಡಿದರೆ ಬಿಜೆಪಿ ವಿರುದ್ಧ ಪ್ರಚಾರ ಮಾಡ್ತೀವಿ ಅಂತ ಹೇಳಿ ರೈತ ಮೋರ್ಚಾದಿಂದ ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ನಾಗಶ್ರೀ ಮೇಡಮ್ನವ್ರಿಗಾದ್ರೆ ನಾವು ಮತ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ದುಡಿತಾಮಿ ಎಲ್ಲ ಭಾಗದ ಜಾತಿ ಜನರು ಇಂಥವ್ರು ಜಾತಿ ಅಂತಿಲ್ಲ ಸರ್, ಎಲ್ಲ ಜನಾಂಗದವ್ರು ಬೇರೆ ಜನಸು ಇಲ್ಲ ಮ್ಯಾಮ್, ಇಲ್ಲ ಸರ್. ಬೇರೆಯವ್ರ ಹೆಸರು ಬಂದರೆ ಸಲಿಕರಿಗೆ ನಮ್ಗೆ ಕೊಡಬೇಕು, ನಮ್ಮ ನಗರ ಚಾಮರಾಜನಗರದಲ್ಲಿ ಸಲಿಕರು ಇರೋರಿಗೆ ಕೊಡಬೇಕು. ಇಲ್ಲ ಕ್ಯಾನ್ವಾಸ್ ಮಾಡೋರು ಇರೋದಿಲ್ಲ ಬಿಡಿ, ಇರೋರು ನಾಲ್ಕು ಜನ ಏನಾರು ಆ ಬಿಡಿ. ಹಾಂ, ಆಗದು ಗೆಲ್ಲೋರು ಯಾರು ಗೆಲ್ತಾರೋ ಅವ್ರು ಗೆಲ್ತಾರೋ ಇದು ಗೆಲ್ಲಕ್ಕಾಗಲ್ಲ. ನಾವು ಮೇಡಮ್ನವ್ರು ಕೊಟ್ಟರೆ ಮಾತ್ರ ನೀವು ನೂರಕ್ಕೆ ನೂರು ಡೆಫಿನೆಟ್ ಕೊಡ್ತೀವಿ ನಾವು, ಬೇಕಾರೆ ಗೆದ್ದೇ ಗೆಲ್ತಾರೆ. ಮೇಡಮ್ನವ್ರು ಯಾವುದೇ ಥರದಲ್ಲೂ ನಾವು ಕಷ್ಟ ಸುಖದಲ್ಲಿ ಮಾಡಿದ್ದಾರೆ ಅವರು ಕೇಳೋಕ್ಕಾಗಲ್ಲ. ಅದರಿಂದ ಮೇಡಮ್ನವ್ರು ಮಾತ್ರ ಸತಾ ಸುದ್ದಿ ಹೇಳಿ ಎಲ್ಲ ಇದಕ್ಕಿಂತ ಗ್ರ್ಯಾಂಡಾಗಿ ಗೆಲ್ಸೋದು ಮಾತ್ರ ನಾವು ಸಿದ್ಧವಾಗಿದ್ದೀವಿ. ನಮ್ಮ ನೆಲುವು ನಾವು ಬೇರೆ ಕಡೆ ಹೋಗ್ತೀವಿ, ನಾವು ಎಲ್ಲವೇ ಯಾರಿಗೂ ಹಾಕಲ್ಲ, ಓಟ ಇದ್ದು ಬಿಡ್ತೀವಿ, ಏನೇ ಕ್ಯಾನ್ವಾಸ್ನೇ ಮಾಡ್ತೀವಿ ಹಾಕ್ಬೇಡಿ ಅಂತ. ಬಿಜೆಪಿ ಕ್ಯಾನ್ವಾಸ್ನೇ ಮಾಡ್ತೀವಿ ಹಾಕ್ಬೇಡಿ ಅಂತ, ಹಾಕ್ಬೇಡಿ, ಹಾಕಿ ಬೇರೆ ಕಡೆ ಹೋಗ್ಬೇಕಾದ್ರೆ ಕ್ಯಾನ್ವಾಸ್ನೇ ಮಾಡ್ತೀವಿ ನಾವು. ನಾಗಶ್ರೀ ಮೇಡಮ್ನವ್ರಿಗಾದ್ರೆ ನಾವು ಮತ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ದುಡಿತಾಮಿ ಎಲ್ಲ ಭಾಗದ ಜಾತಿ ಜನರು ಇಂಥವ್ರು ಜಾತಿ ಅಂತಿಲ್ಲ ಸರ್, ಎಲ್ಲ ಜನಾಂಗದವ್ರು ಬೇರೆ ಜನಸು ಇಲ್ಲ ಮ್ಯಾಮ್, ಇಲ್ಲ ಸರ್. ಬೇರೆಯವ್ರ ಹೆಸರು ಬಂದರೆ ಸಲಿಕರಿಗೆ ನಮ್ಗೆ ಕೊಡ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಂದೀಶ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್. ಈಗ ಸೋಮಣ್ಣ ಅವರೇ ಹೇಳ್ತಾರೆ ನಾನೇ ನಿಲ್ತೀನಿ, ಅದೇ ರೈತ ಮೋರ್ಚಾ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಆದರೆ ಇಲ್ಲಿ ರೈತ ಮೋರ್ಚಾದಿಂದಾನೇ ವಿರೋಧ ವ್ಯಕ್ತ ಆಗ್ತಾ ಇದೆ ಅವರಿಗೆ ನಿಲ್ಲೋದಿಕ್ಕೆ ಅಲ್ಲಿ ಅಂತ ಹೇಳಿ. ಸೊ ದೊಡ್ಡ ಮಟ್ಟದ ಬಂಡಾಯ ಆಗೋದು. ಇನ್ನೊಂದು ಕಡೆ ರೂಪಶೇಖರ್ ಅವರು ಕೂಡ ಆಕಾಂಕ್ಷಿ ಆಗಿದ್ರು, ಈಗ ನಾಗೇಶ್ವರಿಗೆ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಏನು ಆಗಬಹುದು ಫೈನಲ್ ಆಗಿ? ನವಿತಾ ಜನ್, ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಲ್ಲಿ ಸಾಲು ಸಾಲು ಆಕಾಂಕ್ಷಿಗಳೇ ಇದ್ದಾರೆ. ಅದರಲ್ಲಿ ನಾಗಶ್ರೀ ಪ್ರತಾಪ್ ಅಂತ ಪ್ರಬಲ ಆಕಾಂಕ್ಷಿ ಇದ್ದಾರೆ. ಅವರು ತಮ್ಮದೇ ಆದ ಅವರು ಮಾಜಿ ಶಾಸಕರ ಮಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಅವರು ತಮ್ಮದೇ ಆದ ಒಂದು ಪ್ರಭಾವವನ್ನು ಹೊಂದಿದ್ದಾರೆ. ಆ ರೈತ ಮೋರ್ಚಾದಲ್ಲಿ ಭಾಗವಹಿಸಿದಂತ ಕಾರ್ಯಕರ್ತರು ಹೊರಗಡೆ ಬಂದು ಯಾವುದೇ ಕಾರಣಕ್ಕೂ ಹೊರಗಡೆ, ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತು ಅಲ್ಲಿ ಸೋಮಣ್ಣ ಅವರು ಚಾಮರಾಜನಗರಿಗೆ ಒಂದು ಪರೋಕ್ಷವಾಗಿ ಸುಳಿ ಬಿಟ್ಟು ಕೊಟ್ಟದ್ದು ಗೊತ್ತಾಗಿ ಹೊರಗಡೆ ಬಂದು ಯಾವುದೇ ಕಾರಣಕ್ಕೂ ಹೊರಗಡೆ ಟಿಕೆಟ್ ಬೇಡ, ಮಾಧುರ್ದೇಶಗಳಲ್ಲಿ ಬೇಡ ಮತ್ತು ಸೋಮಣ್ಣವ್ರಿಗೆ ಬೇಡ. ನಾಗಶ್ರೀ ಪ್ರತಾಪ್ ಕೊಟ್ಟರೆ ಅವ್ರಿಗೆ ಎಲ್ಲ ಸಾಧ್ಯತೆಗಳಿದೆ, ಅವ್ರು ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮಾಂತರ ಪ್ರದೇಶದಲ್ಲಿ ನಾಗಶ್ರೀ ಪ್ರತಾಪ್ ಅವರಿಗೆ ಅವ್ರದೇ ಆದ ಒಂದು ಒಂದು ಪ್ರಾಬಲ್ಯ ಇದೆ ಮತ್ತು ಅವ್ರದೇ ಆದ ವರ್ತಸ್ ಇದೆ. ಅವರು ಕೊಟ್ಟರೆ ಟಿಕೆಟ್ ಕೊಟ್ಟರೆ ಚಾಮರಾಜನಗರದಲ್ಲಿ ಏನು ಪುಟ್ರಂಗ್ ಶೆಟ್ಟಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ ಶಾಸಕ ಅವ್ರನ್ನ ಗೆಲ್ಲ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಅವರು ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ಬೇರೆ ಯಾರಿಗೆ ಕೊಟ್ಟರು ನಾವು ಯಾವುದೇ ಕೆಲಸ ರೀತಿ ಮಾಡೋದಿಲ್ಲ ಅಂತ ಹೇಳಿ ಒಂದು ಸಣ್ಣ ಸುಳಿ ಒಂದು ಬಂಡಾಯ ಸುಳಿವನ್ನು ಬಿಟ್ಕೊಟ್ಟರೆ. ಆದರೆ ನಾಗಶ್ರೀ ಪ್ರತಾಪ್ ಈ ಬಗ್ಗೆ ಯಾವುದೇ ರೀತಿಯ ಮಾತುಕತೆ ಮಾಧ್ಯಮದ ಜೊತೆ ಮಾತಾಡೋಕ್ಕೆ ಒಂದು ನಿರಾಕರಣೆ ಮಾಡಿದ್ದಾರೆ. ಅವರು ಒಂದು ರೀತಿ ನಿರ್ಲಿಪ್ತ ಭವನ ಅನ್ನು ಹೊಂದಿದ್ದು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಡೋಕ್ಕೆ ನಿರಾಕರಣೆ ಮಾಡಿದ್ದಾರೆ. ಆದರೆ ಅವರ ಬೆಂಬಲಿಗರು ಮತ್ತು ಅವರ ಬಿಜೆಪಿ ಕಾರ್ಯಕರ್ತರು ಹೇಳೋದನ್ನಂದ್ರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡ್ಬೋದು. ನಾಗಶ್ರೀ ಪ್ರತಾಪ್ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ಬೇರೆಯವ್ರು ಕೊಟ್ಟರೆ ಬಿಜೆಪಿ ವಿರುದ್ಧ ಕೆಲಸ ಮಾಡ್ತೀವಿ. ಈಗ ಈ ರೈತ ಮೋರ್ಚಾದ ಬಂಡಾಯ ಬಿಜೆಪಿಗೆ ಎಷ್ಟು ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಇದೆ ನಂದೀಶ್? ಖಂಡಿತ ಅಂತಹ ಪ್ರಭಾವ ಬೀರುವ ಸಾಧ್ಯತೆಗಳಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸೋಮಣ್ಣ ಅವರು ಈಗ ಆಲ್ರೆಡಿ ಎಲ್ಲ ಏನು ಆಕಾಂಕ್ಷಿಗಳಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ, ನಾಗಶ್ರೀ ಪ್ರತಾಪ್ ಬಿಟ್ಟು ಉಳಿದ ಎಲ್ಲ ಆಕಾಂಕ್ಷಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ ಅಂತ ಒಂದು ಮಾಹಿತಿ ಗೊತ್ತಾಗಿದೆ, ಮತ್ತೆ ಎಲ್ಲರೂ ಸಮಾಧಾನ ಪಡಿಸಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಗೊತ್ತಾಗಿದೆ. ಜೊತೆಗೆ ನಾಗಶ್ರೀ ಪ್ರತಾಪ್ ಅವರು ಸಹ ಒಂದು ಮುಂದೆ ಅಧಿಕಾರ ಬಿಜೆಪಿ ಸರ್ಕಾರ ಈಗ ಅಧಿಕಾರಕ್ಕೆ ಬಂದ್ರೆ ಬೇರೆ ಯಾವ್ದಾದ್ರು ಸ್ಥಾನಮಾನ ಕೊಡ್ಸೋ ಅಂತ ಒಂದು ಭರವಸೆ ಕೊಟ್ಟು ಮತ್ತೆ ಅವ್ರಿಗೆ ಮುಂದೆ ಅವರು ಒಳ್ಳೇದು ಇದೆ. ಯಾಕಂದ್ರೆ ನೆಕ್ಸ್ಟ್ ಸೋಮಣ್ಣ ಬಿಟ್ಟರೆ ಇನ್ನು ಸೋಮಣ್ಣ ಅವ್ರು ನೆಕ್ಸ್ಟ್ ನಿಂತುಕೊಳ್ಳೋದಿಲ್ಲ. ಹಾಗಾಗಿ ಅವರಿಗೆ ನಿಮ್ಗೆ ಅವಕಾಶ ಆಗುತ್ತೆ, ಮುಂದೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ನಾಗಶ್ರೀ ಪ್ರತಾಪ್ ಅವ್ರನ್ನು ಸಹ ಸಮಾಧಾನ ಪಡಿಸುವ ಕೆಲಸ ಆಗಬಹುದು ಅನ್ನೋದು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ ನವಿತಾ. ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.